हाय फ्रेंड्स, वेलकम बैक टू माय चैनल। नानिवत्तु मलनाड स्पेशल मावीनकाय पानकद रेसिपी तोर्सकोड्ता इदिनी। इदु तुंबा ट्रेडिशनल आगिरुवंता पानकद रेसिपी। इदन्न हेगे माडोदु अंत हेळि नोडोण। इदन्न माड्लिक्के नानु इल्लि अर्ध कप अष्टु बेल्लन तगोंडिदिनी। बेल्लन ओंदु पात्रेगे हाकि अदक्के 2 कप अष्टु नीरन्न हाक्ता इदिनी। ಒಂದು ಸ್ಪೂನಿಂದ ಒಂದ್ಸರಿ ಅದನ್ನು ಕೈ ಆಡಿಸಿ ಬೆಲ್ಲ ಚೆನ್ನಾಗಿ ಅದು ನೀರಿನಲ್ಲಿ ಕರಗಬೇಕು. ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಮುಚ್ಚಿ ತೆಗೆದಿಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 1.5 ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಒಣ ಶುಂಠಿನ ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 15 ಕಾಳಷ್ಟು ಕಾಳುಮೆಣಸನ್ನ ಹಾಕ್ತಾ ಇದ್ದೀನಿ. ಮತ್ತು ಒಂದು 2 ಏಲಕ್ಕಿನ ಹಾಕ್ತಾ ಇದ್ದೀನಿ. ಈ ಎಲ್ಲದನ್ನು ನಾನು ಡ್ರೈ ಆಗಿ ಸ್ವಲ್ಪ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪುಡಿ ಸ್ವಲ್ಪ ತರಿ ತರಿಯಾಗಿದ್ದು ಪುಡಿ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1/2 ಕಪ್ ಅಷ್ಟು ಮಾವಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಹುಳಿ ಮಾವಿನಕಾಯಿ ಇದ್ರೆ ಇದು ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಆದಷ್ಟು ಇದನ್ನು ನಾವು ತುಂಬ ಸಣ್ಣಕ್ಕೆ ರುಬ್ಕೋಬೇಕು. ನಂತರ ಇವಾಗ ಬೆಲ್ಲ ಫುಲ್ ಇದು ಕಂಪ್ಲೀಟಾಗಿ ಕರಗಿದೆ. ಇದನ್ನು ನಾನು ಬೆಲ್ಲನ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ಸಕ್ಕರೆ ಬದಲಾಗಿ ನಮ್ಮ ಅಡುಗೆಗಳಲ್ಲಿ ಬೆಲ್ಲ ಬಳಸ್ಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇವಾಗ ಈ ಬೆಲ್ಲದ ನೀರು ರೆಡಿ ಇದೆ. ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಇದನ್ನು ತುಂಬ ಕಡಿಮೆ ಮಾಡಿಟ್ಕೊಂಡಿರೋದ್ರಿಂದ ಆ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ನಾನು ಒಂದೆರಡು ಗ್ಲಾಸಷ್ಟು ನೀರನ್ನ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ನೋಡಿಕೊಂಡು ಇವಾಗೆ ಅದಕ್ಕೆ ನಾವು ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಬಿಡಬೇಕು. ಆ ನಂತರದಲ್ಲಿ ನಾವು ನೀರು ಸೇರಿಸ್ಕೊಂಡ್ರೆ ಅಷ್ಟು ನಮಗೆ ಫ್ಲೇವರ್ ಬರೋದಿಲ್ಲ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಟ್ಬಿಡ್ಬೇಕು. ಅದೆಲ್ಲ ಫ್ಲೇವರ್ಗಳೆಲ್ಲ ಆ ನೀರಿನಲ್ಲಿ ಎಳ್ಕೊಳ್ಳೋ ಹಾಗೆ. ಇದನ್ನು ನೀವು ಮಧ್ಯಾಹ್ನ ಸರ್ವ್ ಮಾಡ್ತೀರಾ ಅಂದರೆ ಬೆಳಗ್ಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಅನುಕೂಲವಾಗುತ್ತೆ. ಇವಾಗ 2 ಗಂಟೆಗಳ ಕಾಲ ಆಗಿದೆ. ನಂತರದಲ್ಲಿ ನಾನು ಒಂದು ಪಾತ್ರೆಗೆ ಒಂದು ತೆಳುವಾದಂತಹ ಬಟ್ಟೆನ ಕಟ್ಕೊಂಡಿದ್ದೀನಿ. ಈ ಸೋಸದ್ರಲ್ಲಿ ಸೋಸರು ಸಹ ಚಿಕ್ಕ ಚಿಕ್ಕದಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆಯಿಂದ ಕಟ್ಕೊಂಡ್ರೆ ಬರೇ ನಮಗೆ ಆ ಪಾನಕದ ನೀರಿನ ಅಂಶ ಮಾತ್ರ ನಮಗೆ ಬರುತ್ತೆ. ಇವಾಗ ನೋಡಿ, ಸೋಸ್ಕೊಳ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗ ಕಡೆಯೆಲ್ಲ ನಾವು ರಾಮನವಮಿಗೆ ಇದೇ ರೀತಿಯಾದಂಥ ಮಾವಿನಕಾಯಿ ಪಾನಕನೇ ನಾವು ಮಾಡೋದು. ನಮ್ಮ ಕಡೆ ಸಂಪ್ರದಾಯದಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಆ ಪಾನಕ ಕೋಸಂಬರಿನ ಕೊಡೋದು ನಮ್ಮ ಕಡೆ ಅಂತ ಸಂಪ್ರದಾಯ ಇದೆ. ಇವಾಗ ನೋಡಿ, ಇದು ಚೆನ್ನಾಗಿ ನಾವು ಅದು ಅದರೊಳಗಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಚೆನ್ನಾಗಿ ಅದನ್ನು ನಾವು ಸೋಸ್ಕೋಬೇಕಾಗತ್ತೆ. ಈ ರೀತಿ ಬಟ್ಟೆನ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗಿ ಅದು ಫುಲ್ ಡ್ರೈ ಆಗಬೇಕು. ಅಷ್ಟು ಅದನ್ನು ನಾವು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ, ರೆಡಿ ಆಗಿದೆ ಅಂಥೇಳಿ. ಸ್ವಲ್ಪ ಬಟ್ಟೆಗೆ ಹಾಕೋ, ಸ್ವಲ್ಪ ನಾವು ಹಿಂಡ್ಕೋಬೋದು. ಇದರಲ್ಲಿ ನಿಮಗೆ ಫ್ಲೇವರ್ ತುಂಬ ಸ್ಟ್ರಾಂಗ್ ಅನಿಸಿದ್ರೆ ಸ್ವಲ್ಪ ನೀವು ಇದಕ್ಕೆ ನೀರು ಸೇರಿಸ್ಬೋದು. ನಂತರದಲ್ಲಿ ಇದಕ್ಕೆ ನಾನು ಒಂದು 1/2 ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಾನಕ ರೆಡಿ ಇದೆ. ಇದಕ್ಕೆ ನೀವು ಬೇಕಿತ್ತು ಅಂದರೆ ಈ ರೀತಿ ಮಾವಿನಕಾಯಿನ ಮೇಲಿಂದ ಸ್ವಲ್ಪ ತುರಿದು ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಪಾನಕ ಕುಡಿಯುವಾಗ ಮಧ್ಯೆ ಮಧ್ಯೆ ಆ ಮಾವಿನಕಾಯಿ ತುರಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಆಪ್ಷನಲ್ಲಿ ನೀವು ಬೇಡ ಅಂತಂದರೆ ಹಾಗೇನೂ ಸಹ ರೆಡಿ ಮಾಡ್ಕೋಬೋದು. ಇದನ್ನು ಒಂದು 1/2 ಗಂಟೆಗಳ ಕಾಲ ಫ್ರಿಜ್ನಲ್ಲಿಟ್ಟು ನಂತರ ನೀವು ತಣ್ಣಗೆ ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಬೋದು. ಈ ಬಿಸಿಲಿಗೆ ಈ ಮಾವಿನಕಾಯಿ ಪಾನಕ ತುಂಬ ಒಂದು ಹೇಳಿ ಮಾಡಿಸಿದಂತಹ ರಿಫ್ರೆಶಿಂಗ್ ಡ್ರಿಂಕ್ ಇದು. ಈ ಪಾನಕ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಶುಂಠಿ ಕಾಳುಮೆಣಸು ಬರಳಿಸಿರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಸೋಂಪು ಹಾಕಿರೋದ್ರಿಂದ ಇದು ನಮ್ಮ ಡೈಜೆಷನ್ಗೂ ಸಹ ಇದು ತುಂಬ ಅನುಕೂಲ ಆಗುತ್ತೆ. ನಿಮಗೆ ಈ ರೆಸಿಪಿ ಹೇಗಂತ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಪ್ಪು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣಿಸಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.